ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಗಿರಿಧರ್ ಭಟ್. ಇದು ಏನಂತಂದರೆ, ಕೆಲವೊಂದು ವಿಷಯದಲ್ಲಿ ನಾವು ನೋಡ್ತಾ ಇರ್ತೀವಿ ದಾರಿದ್ರ್ಯ, ಬಡತನ. ದಾರಿದ್ರ್ಯ ಮತ್ತು ಬಡತನಕ್ಕೂ ಬಹಳ ವ್ಯತ್ಯಾಸ ಇದೆ. ಎಲ್ಲ ಯೋಗ ಭೋಗ ವೈಭೋಗ ಏನೂ ಕುಂದುಕೊರತೆ ಇರೋದಿಲ್ಲ, ಆದರೂ ಸಹ ವ್ಯಕ್ತಿಯನ್ನು ಮೂಲೆಯಲ್ಲಿ ಕೂರಿಸಿರುವಂಥ ಒಂದು ವ್ಯವಸ್ಥೆ ಇದು ದಾರಿದ್ರ್ಯ. ಅಂದರೆ ಅವನು ಏನು ಸಿಗಬೇಕಾದಂಥ ಸ್ಥಾನಮಾನ, ಭೂಷಣ, ವ್ಯವಸ್ಥೆ, ಕೆಲಸ ಕಾರ್ಯ ಯಾವುದೂ ಸಿಗ್ತಾ ಇರೋದಿಲ್ಲ. ಅಂದರೆ ಅವನಲ್ಲಿ ಬುದ್ಧಿಶಕ್ತಿ ಇದೆ, ಒಳ್ಳೆಯ ಕೆಲಸಗಾರ ಇರ್ತಾನೆ, ಒಳ್ಳೆಯ ಪಟುತ್ವ ಇರುತ್ತೆ, ಎಲ್ಲವೂ ಕೂಡ ಇರ್ತದೆ. ಇನ್ನೊಂದು ಬಡತನ ಎಂಬುದಾಗಿ ಇರ್ತದೆ. ಬಡತನ ಅಂದರೆ ಸಾಕಷ್ಟು ಇದಿರ್ತದೆ, ಎಷ್ಟೇ ಕಷ್ಟಪಟ್ಟಿದ್ರು ಏಳಿಗೆ ಆಗೋದಿಲ್ಲ, ಸಾಲದಲ್ಲೇ ಇರ್ತಾರೆ. ಹಾಗೆ ಇಷ್ಟ ಬಂದಂಗೆ ಜೀವನ ಮಾಡಲಿಕ್ಕಾಗಲ್ಲ, ಇನ್ನೊಬ್ಬರು ನೋಡಿ ಪಾಪ ಭಾಳಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ಸ್ಥಿತಿ ಬಡತನದ ಒಂದು ಸ್ಥಿತಿ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಏನಂತಂದರೆ, ಬುದ್ಧಿ ಹೇಳೋರು ಶ್ರೀಮಂತರಾಗ್ತಾ ಇದ್ದಾರೆ, ಬುದ್ಧಿ ಕೇಳೋರು ಬಡತನ ಆಗ್ತಾ ಇದ್ದಾರೆ. ಅದು ಬೇರೆ ವಿಷಯ, ಆದರೂ ಸಹ ಹೇಳುವಂಥದ್ದು ಕರ್ತವ್ಯ. ಹೇಳ್ತಾ ಇದ್ದೀನಿ, ಬಡತನ ಅಥವಾ ದಾರಿದ್ರ್ಯ ಇವುಗಳನ್ನು ಹೋಗಲಾಡಿಸ್ಬೇಕು. ಈ 5 ಅಭ್ಯಾಸಗಳನ್ನು ತಾವು ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ನಾವು ಜ್ಯೋತಿಷ್ಯರು, ತಂತ್ರಿಗಳು, ತಾಂತ್ರಿಕರು, ನಮಗೆ ಕೇಳಿದ್ರೆ ಪೂಜೆ ಪುನಸ್ಕಾರ ತಂತ್ರವಿದ್ಯೆಗಳನ್ನೇ ಹೇಳೋದು, ಅದನ್ನು ಹೊರತುಪಡಿಸಿದ್ರೆ ನಮಗೇನು ಗೊತ್ತಿಲ್ಲ. ಹಾಗಾಗಿ ಆ ಒಂದು ಸ್ಥಿತಿಯಲ್ಲೇ ಯಾವ ಪರಿಹಾರ ಫಲಿತಾಂಶ ಕೊಡುತ್ತೆ ಎಂಬುದಾಗಿ ನಾನು ತಿಳಿಸ್ಬೋದಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ಬಂದಿರತಕ್ಕಂತಹ ದಾರಿದ್ರ್ಯಗಳು, ಹಾಗೆ ನೀವು ಅನುಭವಿಸ್ತಾ ಇರತಕ್ಕಂತಹ ಒಂದು ಬಡತನದ ಪರಿಸ್ಥಿತಿಯನ್ನು ತಾವು ಖಂಡಿತ ಅದರ ಹೊರಗಡೆ ಬಂದು ಒಂದು ನಿಸ್ಸಂಶಯವಾಗಿ ಒಂದು ಒಳ್ಳೆಯ ಜೀವನವನ್ನು ಕಟ್ಕೊಳ್ಬೋದು, ಒಳ್ಳೆಯ ಜೀವನವನ್ನು ಸಹ ಸಾಗಿಸ್ಬೋದು. ಖಂಡಿತ ಅಂತಹ ಒಂದು ಸಿದ್ಧಿ ಸ್ಥಾಪನೆ ಇದರಿಂದ ಆಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ಈ 5 ಅಭ್ಯಾಸಗಳನ್ನು ತಾವು ಪ್ರತಿನಿತ್ಯ ಮಾಡಿ. ಮೊದಲನೇದಾಗಿ ಬಿದಿರಿನ ಕೊಳಲನ್ನು ನಿತ್ಯ ಪೂಜೆ ಮಾಡ್ತಕ್ಕಂಥದ್ದು. ಕೊಳಲು ಕೃಷ್ಣನ ಒಂದು ವಾದ್ಯ, ಹಾಗೆ ಕೃಷ್ಣನಲ್ಲಿ ಇರ್ತಕ್ಕಂಥ ಸದಾಕಾಲ ಒಂದು ವಾದ್ಯ ಕೂಡ ಹೌದು. ಕೊಳಲನ್ನು ಬಹಳ ವಿಶೇಷವಾಗಿ, ಕೊಳಲು ಅಂದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮನೇ ಎಲ್ರಿಗೂ ಬರೋದು. ಯಾಕಂದರೆ ಅವನ ಒಂದು ಮನೋಹರ ನುಡಿಸುವಂತಹ ಒಂದು ಶೈಲಿ ಏನಿದೆ ಎಲ್ಲರನ್ನೂ ಸಹ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಇತ್ತು. ಅಂತಹ ಕೊಳಲನ್ನು ತಾವು ಪ್ರತಿನಿತ್ಯ ಪೂಜಿಸುವುದರಿಂದ ಖಂಡಿತ ಶ್ರೀಕೃಷ್ಣನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರ. ಅಂದರೆ ಕೃಷ್ಣನಿದ್ದ ಕಡೆ ಸುಖಕ್ಕೆ ಕೊರತೆ ಇರೋದಿಲ್ಲ, ಸುಖ ಸಂಪತ್ತು ಸಮೃದ್ಧಿ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಕೃಷ್ಣನನ್ನು ತಾವು ಧ್ಯಾನಿಸ್ಕೊಂಡ್ರೆ ಸಾಕು, ಅವನಲ್ಲಿರ್ತಕ್ಕಂತಹ ಒಂದು ದಾರಿದ್ರ್ಯ ವಿಮೋಚನೆ ಆಗುತ್ತೆ, ಎಲ್ಲ ಒಂದು ಕಡೆ ಆನಂದ ಸಂತೋಷ ಇವುಗಳಿಗೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಬಿದಿರಿನ ಕೊಳಲನ್ನು ಪೂಜೆ ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಕೃಷ್ಣನ ಅನುಗ್ರಹ ಸಿಗುತ್ತೆ, ಸಂತೋಷ, ಸಂಪತ್ತು, ಸಮೃದ್ಧಿ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಹೇಳ್ತಿದ್ದೇನೆ. ಹಾಗಾಗಿ ಈ ವಿಧಾನವನ್ನು ತಾವು ಪ್ರತಿನಿತ್ಯ ಅಳವಡಿಸ್ಕೊಂಡ್ರೆ ಬಹಳ ಉತ್ತಮವಾಗಿರುತ್ತೆ ನಿಸ್ಸಂಶಯವಾಗಿ. ಎರಡನೇದಾಗಿ, ಪ್ರತಿ ವಾರ ಅಂದರೆ ವಾರದಲ್ಲಿ ಯಾವುದಾದ್ರೂ ಒಂದು ದಿನ ಈ ಮೀನಿಗೆ ಆಹಾರವನ್ನು ನೀಡತಕ್ಕಂಥದ್ದು, ಗೋಧಿನೋ ಮತ್ತೊಂದು ಏನೋ ಒಂದು ಉಂಡೆ ಮಾಡಿ ಆಹಾರವನ್ನು ನೀಡತಕ್ಕಂಥದ್ದು. ಮೀನಿಗೆ ಆಹಾರ ನೀಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯಗಳು ನಾಶ ಆಗುತ್ತೆ, ಯಾವುದಾದ್ರೂ ದೋಷಗಳಿದ್ರೂ ಸಹ ಅದು ಕಣ್ಮರೆಯಾಗಿ ಹೋಗುತ್ತೆ. ಹಾಗಾಗಿ ಮೀನಿಗೆ ಆಹಾರವನ್ನು ನೀಡಿ. ಮೀನು ನಿಮಗೆ ನದಿ ಕೆರೆಗಳಲ್ಲಿ ಸಿಗ್ಬೋದು, ಅಥವಾ ನೀವು ಕೆಲವೊಬ್ಬರು ಮನೆಯಲ್ಲಿ ಅಕ್ವೇರಿಯಂ ಥರ ಮಾಡಿರ್ತಾರೆ, ಅಲ್ಲೂ ಸಹ ತಾವು ಆಹಾರ ಹಾಕ್ಬೋದು. ಇದನ್ನು ಮಾಡೋದ್ರಿಂದ ನಿಮ್ಮ ದಾರಿದ್ರ್ಯ ವಿಮೋಚನೆ ಆಗುತ್ತೆ, ಗ್ರಹದೋಷ ಬಾಧೆಗಳು ಸಹ ನಿವಾರಣೆ ಆಗುತ್ತೆ, ಸುಖ ಸಂಪತ್ತು ಸಮೃದ್ಧಿ ನಿಮಗೆ ಪ್ರಾಪ್ತಿ ಆಗುತ್ತೆ, ಒಳ್ಳೆಯ ಹೆಸರನ್ನು ಗಳಿಸ್ತೀರಾ ಎಂಬುದಾಗಿ ನೋಡ್ಬೋದು. ಹಾಗೆ ಶುಭ ಕಾರ್ಯದಂತಹ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ಅಭ್ಯಾಸವನ್ನು ಮಾಡಿ ವಾರಕ್ಕೆ ಒಮ್ಮೆ ತಾವು ಮೀನಿಗೆ ಆಹಾರವನ್ನು ಹಾಕ್ತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಇದಾದ ನಂತರ ನಾನು ನಿಮಗೆ ಹೇಳ್ತಕ್ಕಂಥದ್ದು, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ತಾವು ಮೊದಲು ಎದ್ದು, ಅಂದರೆ ಸೂರ್ಯ ಹುಟ್ಟುವ ಮುನ್ನ ಮೊದಲು ಎದ್ದು ಒಂದು ಮುಷ್ಟಿಯಷ್ಟು ಎಳ್ಳನ್ನು ತೆಗೆದುಕೊಂಡು ಮಾಳಿಗೆಯ ಮೇಲೆ ಹಾಕಿ. ಇದನ್ನು ತಾವು 21 ದಿನಗಳ ಕಾಲ ಮಾಡತಕ್ಕಂಥ ಒಂದು ನಿಯಮ. ಎಳ್ಳನ್ನು ತಾವು ಒಂದು ಮುಷ್ಟಿ ತಾವು ಮಾಳಿಗೆ ಮೇಲೆ ಎಸೆಯೋದ್ರಿಂದ ಋಣದೋಷ ಅಥವಾ ಈ ಕರ್ಮದೋಷದಂತಹ ವಾತಾವರಣ ಏನಿದೆ ಇವೆಲ್ಲವೂ ಸಹ ನಿವಾರಣೆ ಆಗುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಎಳ್ಳನ್ನು ತಾವು ಉಪಯೋಗಿಸೋದ್ರಿಂದ ತಮ್ಮ ಋಣಗಳು ಸಹ ಕಳೆಯುತ್ತೆ, ಅಂದರೆ ಸಾಲದಂಥದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ಕಷ್ಟ ಈ ಕಾರ್ಪಣ್ಯಗಳನ್ನು ಮುಕ್ತಿ ಕೊಡಲಿಕ್ಕೆ ಬಹಳಷ್ಟು ಬೇಕಾಗಿರತಕ್ಕಂತ ಒಂದು ಅಂಶ ಇದಾಗಿದೆ. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಒಂದು ಮುಷ್ಟಿಯಷ್ಟು ಎಳ್ಳನ್ನು ತೆಗೆದುಕೊಂಡು ಮಾಳಿಗೆ ಮೇಲೆ ಎಸಿರಿ. ತದನಂತರವಾಗಿ ಕಾಲಕಾಲಕ್ಕೆ ತಾವು ಪಿತೃದೋಷ ಹಾಗೆ ಶನಿ ದೋಷವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ವರ್ಷಕ್ಕೊಮ್ಮೆ ಆದರೂ. ಪಿತೃದೋಷ ಅಂತಂದರೆ ನಿಮ್ಮ ಪೂರ್ವಿಕರ ಒಂದು ವಿಷಯವಾಗಿ ತಾವು ಮಾಡಬೇಕಾಗಿರೋದು, ಅವ್ರಿಗೆ ಸಲ್ಲಿಸಬೇಕಾದಂಥ ಗೌರವ ಅದಾಗಿರುತ್ತೆ, ಅದನ್ನು ಮಾಡಿ. ಅದು ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯ, ಕರ್ಮದೋಷ, ಪ್ರಾರಬ್ಧ ಕರ್ಮ, ಪೂರ್ವ ಪೀಡಿತ ಕರ್ಮಗಳು ಸಹ ನಿವಾರಣೆ ಆಗಿ ಒಂದು ಸ್ವಚ್ಛಂದ ಬದುಕು ನಿಮಗೆ ಸಿಗುತ್ತೆ. ಹಾಗೆ ಅವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಅದರ ಜೊತೆಗೆ ತಾವು ಶನಿ ದೋಷವನ್ನು ನಿವಾರಣೆ ಮಾಡ್ಕೊಳ್ಳುವಂಥದ್ದು. ಶನಿ ಜಾತಕದಲ್ಲಿ ಎಲ್ಲ ಒಂದು ಕಡೆ ಕೆಟ್ಟ ಭಾವದಲ್ಲಿರ್ತಾನೆ, ಶನಿ ಭುಕ್ತಿ ನಡೀತಾ ಇರ್ತದೆ. ಶನಿವಿನ ಒಂದು ಅನುಗ್ರಹ ನಿಮಗೆ ಪ್ರಾಪ್ತಿ ಆಗಬೇಕಾಗಿರುತ್ತೆ. ಹಾಗಾಗಿ ಶನಿ ದೋಷವನ್ನು ತಾವು ನಿವಾರಣೆ ಮಾಡ್ಕೊಳ್ಳಿ, ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ. ಹಾಗಾಗಿ ಶನಿಯ ದೇಯ ಕೃಪೆ ನಿಮಗೆ ಸಿಕ್ಕಿದ್ರೆ ಖಂಡಿತ ಜೀವನದಲ್ಲಿ ಸಿರಿವಂತಿಕೆ ತಾಂಡವಾಡುತ್ತೆ ಎಂಬುದಾಗಿ ಹೇಳ್ತೀವಿ. ಶನಿ ಕೊಟ್ಟರೆ 7 ತಲೆಮಾರು ಕೂತ್ಕೊಂಡು ತಿನ್ಬೋದು, ಅಂತಹ ಒಂದು ವಿಶೇಷ ವರದಾನ ಕೊಡ್ತಾನೆ. ಹಾಗಾಗಿ ಅದನ್ನು ಸಹ ತಾವು ಮಾಡಿ. ತದನಂತರ ಕೊನೆಯದಾಗಿ ಹೇಳ್ತಕ್ಕಂಥದ್ದು, ಪ್ರತಿನಿತ್ಯ ಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ವಿಘ್ನ ನಿವಾರಕ ವಿಘ್ನೇಶ. ತಾವು ಗಣೇಶನನ್ನು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಎಲ್ಲ ಹೋಗೋ ದಾರಿಯಲ್ಲಿ ದೇವಸ್ಥಾನ ಇರ್ತದೆ, ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು. ಸಾಧ್ಯ ಇಲ್ವಾ, ಸಮಯ ಇಲ್ವಾ, ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಕೈ ಮುಗಿದಾದರೂ ಮುಂದೆ ಹೋಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಹೋಗ್ತಾವಂಥ ಕಾರ್ಯದಲ್ಲಿ ಶುಭವಾಗಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬರದೆ ಅದು ಫಲಪ್ರದವಾಗಿ ವರದಾನವಾಗಿ ನೀಡ್ತಕ್ಕಂಥ ಅಂಶ ಗಣಪತಿಯ ಒಂದು ದೈವದ ಅಂಶ ಆಗಿರುತ್ತೆ. ಹಾಗಾಗಿ ಅದನ್ನು ಸಹ ತಾವು ಪ್ರಯತ್ನ ಮಾಡಬಹುದು. ಈ 5 ಅಂಶಗಳನ್ನು ತಾವು ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಬಡತನದಂತಹ ಪರಿಸ್ಥಿತಿಯಿಂದ ಹೊರಗಡೆ ಬರ್ಬೋದು, ದಾರಿದ್ರ್ಯ ಕೂಪುಗಳಿಂದ ಹೊರಗಡೆ ಬರ್ಬೋದು. ಇಂತಹ ಒಂದು ವ್ಯವಸ್ಥೆ ಮಾಡಿ ಎಲ್ಲ ಇದ್ದು ಇಲ್ಲದೇ ಇರೋ ಹಾಗೆ ಜೀವನ ಮಾಡ್ತಾ ಇರ್ತಾರೆ. ಮಾನ ಅಪಮಾನ, ಕೆಲವೊಮ್ಮೆ ಈ ಒಂದು ರೀತಿಯಲ್ಲಿ ಸಂದಿಗ್ಧ ಅಪಪ್ರಚಾರ, ಜನಗಳ ಕುಹಕವಾದಂಥ ಒಂದು ಸ್ಥಿತಿ, ಶತ್ರು ಪೀಡನೆ, ಅದರ ಜೊತೆಗೆ ಕೆಲಸ ಕಾರ್ಯ ಹಿಡಿಯೋದಿಲ್ಲ, ಹಣಕಾಸಿನ ಕಷ್ಟ, ಸಾಲದ ಸಮಸ್ಯೆ, ಕೆಲವೊಬ್ಬರಿಗೆ ಏನಂತಂದರೆ ಮನೆಯಲ್ಲಿ ಇರಲಿಕ್ಕೆ ಸಮಸ್ಯೆ, ಇಂಥದ್ದೆಲ್ಲ ಒಂದು ವಿಚಾರಗಳು ಗೋಚರ ಆಗ್ತಾ ಇರ್ತದೆ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಗಳನ್ನು ಅನುಭವಿಸ್ತಾ ಇದ್ದರೆ ಸಕಾಲದಲ್ಲಿ ಇಂತಹ ಒಂದು ವಿಷಯಗಳನ್ನು ತಾವು ಪ್ರತಿನಿತ್ಯ ನಡೆಸ್ಕೊಂಡೋಗಿ ಪ್ರತಿ ಆಚಾರ ವಿಚಾರಗಳನ್ನು ಪಾಲಿಸ್ತಾ ಹೋಗಿ ಖಂಡಿತ ನಿಮಗೆ ಫಲದಾಯಕವಾಗಿರುತ್ತದೆ. ವಿಶೇಷವಾಗಿ ದೈವ ಕೃಪೆ ಸಿಗುತ್ತೆ. ಆದಷ್ಟು ನಿಮ್ಮ ಬೆಳವಣಿಗೆ ಏಳಿಗೆಯಿಂದ ಇಂತಹ ದಾರಿದ್ರ್ಯ ಕೂಪುಗಳಿಂದ ತಾವು ಹೊರಗಡೆ ಬರ್ಬೋದು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಮಾಡಿ, ಖಂಡಿತ ಶುಭವಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.